ಕಾಂಗ್ರೆಸ್ನ ಮುಖಂಡರು ಹಾಗೂ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಶ್ರೀ ಎಂ ರಾಜ್ಕುಮಾರ್ ಅವರು ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದರು. ಕಾಂಗ್ರೆಸ್ನ ಎರಡನೇ ಹಂತದ ಮೇಕೆದಾಟು ಪಾದಯಾತ್ರೆಯ ಬಗ್ಗೆ ವಿವರಿಸುತ್ತಾ ಮತ್ತು ರಾಜ್ಯ ಬಿಜೆಪಿ ಸರ್ಕಾರ ಹಾಗೂ ಸಚಿವರಾದ ಶ್ರೀ ಈಶ್ವರಪ್ಪನವರ ವಿರುದ್ಧ ತೀವ್ರವಾದ ವಾಗ್ದಾಳಿಯನ್ನು ನಡೆಸಿದರು. ಬೆಂಗಳೂರು ನಗರ ಉತ್ತರ ಜಿಲ್ಲಾ ಅಲ್ಪಸಂಖ್ಯಾತರ ಇಲಾಖೆಯ ಅಧ್ಯಕ್ಷರಾದ ಶ್ರೀ ಫಾರೂಕ್ ಪಾಷಾ ಅವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಮೇಕೆದಾಟು ತಮ್ಗೆ ಹೇಳ್ಬೇಕಂತಂದ್ರೆ ಇದೊಂದು ಐತಿಹಾಸಿಕ ಹೋರಾಟ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಸಿ ಎಲ್ ಪಿ ನಾಯಕರಂಥ ಸಿದ್ದರಾಮಯ್ಯ ಸಾಹೇಬರು ಏನು ಅಲ್ಲಿ ಶುರು ಮಾಡಿದ್ರು ಮೇಕೆದಾಟು ಸಂಗಮದಲ್ಲಿ ಶುರು ಮಾಡಿದಾಗ ಭಾಳ ಇಡೀ ದೇಶ ನೋಡುವಂತಹ ಕಾರ್ಯಕ್ರಮ ಮೂಡಿ ಬಂತು. ಅದೇ ಒಂದು ಉತ್ಸಾಹದಲ್ಲಿ ಇಡೀ ರಾಜ್ಯದ ಎಲ್ಲ ಜನರು ಕೂಡ ಇವತ್ತೊಂದು ದಿವಸ ಮೇಕೆದಾಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಳ ಯಶಸ್ವಿಯಾಗಿ ಅಲ್ಲಿಂದ ಬಂದ್ವಿ. ಆದರೆ ಈ ಸರ್ಕಾರ ಏನಿವತ್ತು ಬಿಜೆಪಿ ಸರ್ಕಾರ ಆಡಳಿತದಲ್ಲಿದೆ, ಈ ಬಿಜೆಪಿ ಸರ್ಕಾರಕ್ಕೆ ಏನೊಂದು ಮನವರಿಕೆ ಆಯಿತು ಅಂತಂದರೆ 23ರ ಚುನಾವಣೆ, ಆ ಚುನಾವಣೆಯಲ್ಲಿ ನಾವು ಬಿಜೆಪಿ ಸೋಲ್ತೀವಿ ಅನ್ನುವಂಥ ಸಂಕೇತ ಇದು ಅನ್ನೋ ಥರದಲ್ಲಿ ಅವರಿಗೆ ಬಿಂಬಿತ ಆಯಿತು. ಏನೋ ಅದೊಂದು ಪಾದಯಾತ್ರೆ ಬಂತಲ್ಲ, ಬಿಜೆಪಿ ಅವರಿಗೆ ಮನವರಿಕೆ ಆಯಿತು, ನಾವು ಸೋಲುವಂತಹ ಒಂದು ಸೂಚನೆ ಬರ್ತಾ ಇದೆ ಅಂತೇಳಿ ಅವ್ರಿಗೆ ಮನದಟ್ಟಾದಂಥ ಸಂದರ್ಭದಲ್ಲಿ ಏನು ಕರ್ಫ್ಯೂ, ಕರೋನಾ ಎಲ್ಲೂ ಇರಲಿಲ್ಲ, ಕರೋನಾ ಇಲ್ಲದೇ ಇದ್ರೂ ಸಹ ಕೆಲವ್ರನ್ನೆಲ್ಲ ಕರೋನಾ ಆಗಿದೆ ಕರೋನಾ ಆಗಿದೆ ಅಂತೇಳಿ ಜಸ್ಟ್ ಅವರು ಬ್ಲಡ್ ಟೆಸ್ಟ್ ಮಾಡ್ಸೋಕೆ ಹೋದರೆ ಅಥವಾ ಅವ್ರನ್ನ ಚೆಕಪ್ ಮಾಡ್ಸೋಕೆ ಹೋದರೆ ನಿನಗೆ ಕರೋನಾ ಆಗಿದೆ ಅಂತೇಳಿ ಅವರನ್ನು ಅಡ್ಮಿಟ್ ಮಾಡ್ಕೊಳ್ಳೋಂಥದ್ದು, ಕರೋನಾ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಎಲ್ಲ ಕಡೆ ಬಿಂಬಿಸೋದು ಮಾಡಿ ಕರೋನಾ ಓ ಜಾಸ್ತಿ ಆಗಿಬಿಟ್ಟಿದೆ ಅಂತೇಳಿ ಪಬ್ಲಿಕ್ಕಲ್ಲಿ ಒಂದು ಭಯವನ್ನು ಮೂಡಿಸಿ ಈ ಒಂದು ಪಾದಯಾತ್ರೆಯನ್ನು ತಡೆದ್ರು ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ ಅವ್ರು ಎಷ್ಟು ಬಿ ಜೆ ಪಿ ಅವರು ಭಯ ಬಿದ್ದಿದ್ರು, ಈ ಸರ್ಕಾರ ಎಷ್ಟು ಭಯ ಬಿದ್ದಿತ್ತು ಅನ್ನೋಂಥದ್ದು. ರಾಮನಗರಕ್ಕೆ ಬಂದು ರಾಮನಗರದಲ್ಲಿ ನಾವು ನಿಲ್ಲಿಸಿದ ತಕ್ಷಣ ಏನು ನಾವು ಬೇಡ ಸಾರ್ವಜನಿಕರಿಗೆ ತೊಂದರೆ ಆಗೋದಾದ್ರೆ ನಾವು ಮುಂದುವರಿಯೋದು ಬೇಡ, ನಾವು ಪಾದಯಾತ್ರೆ ಮಾಡೋದು ಬೇಡ ಅಂತೇಳಿ ನಾವು ನಿಲ್ಲಿಸಿದ ತಕ್ಷಣ ಕರೋನಾನು ಹೊರಟೋಯ್ತು, ಕರ್ಫ್ಯೂನು ಹೊರಟೋಯ್ತು, ಲಾಕ್ಡೌನು ಹೊರಟೋಯ್ತು, ಎಲ್ಲನೂ ಹೊರಟೋಯ್ತು. ಅದು ನಿಮಗೂ ಗೊತ್ತಿದೆ, ಮಾಧ್ಯಮದವ್ರಿಗೂ ಗೊತ್ತಿದೆ. ಇವತ್ತೊಂದು ದಿವಸ ಈಶ್ವರಪ್ಪನವ್ರದ್ದೊಂದು ಸ್ಟೇಟ್ಮೆಂಟು, ಆ ಈಶ್ವರಪ್ಪನವ್ರಿಗೆ ಅಷ್ಟು ವಯಸ್ಸಾಗಿದೆ, ಅಷ್ಟು ಆಡಳಿತ ಮಾಡಿದ್ದಾರೆ, ತಲೆಯಲ್ಲಿ ಬುದ್ಧಿ ಇಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾ ಇರ್ತಾರೆ, ನಾಲ್ಗೆಗೂ ಮಿಡ್ಲಿಗೂ ನಿನಗೆ ಕನೆಕ್ಷನ್ ಇಲ್ಲ ಕಣೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಈಶ್ವರಪ್ಪನವ್ರಿಗೆ. ಇವತ್ತು ಅವ್ರು ಮಾಡ್ತಾ ಇರೋಂಥ ಒಂದು ಇದನ್ನು ನೋಡಿದ್ರೆ ಅದು ಸತ್ಯಕ್ಕೆ ದೂರ ಏನಲ್ಲ, ಅದು ಸತ್ಯ ಸಾಹೇಬರು ಹೇಳೋದು, ನಮ್ಮ ಸಿ ಎಲ್ ಪಿ ನಾಯಕರು ಹೇಳೋದು ಅನ್ನೋಂಥ ಒಂದು ಇದು ಬರ್ತದೆ ಎಲ್ಲರಿಗೂ. ಓ ಒಂದು ಆ ನಿಟ್ಟಿನಲ್ಲಿ ನೋಡಿ, ಇವತ್ತು ಕೇಸರಿ ಬಾವುಟನ ನೀವು ರಾಷ್ಟ್ರ ಧ್ವಜ ಆರಿಸೋ ಕಡೆ ನೀವು ಕೇಸರಿ ಬಾವುಟ ಆರಿಸ್ತೀವಿ ಅಂತಾರಲ್ಲ, ನಿಮ್ಗೇನಾದರೂ ಗೌರವ ಇದೆಯಾ? ಕೆಂಪುಕೋಟೆ ಮೇಲೆ ನಾನು ಕೇಸರಿ ಬಾವುಟ ಆರಿಸ್ತೀನಿ ಅಂತಿರಲ್ಲ, ನಿಮ್ಗೇನಾದ್ರು ಗೌರವ ಇದೆಯಾ? ಏನು ಯುವಕರಿಗೆ ಏನು ಸಂದೇಶ ಹೋಗ್ತದೆ ಅದು? ಈ ಒಂದು ಈ ರೀತಿಯಾದಂತಹ ಗಲಭೆ ಆಗುವಂಥದ್ದು, ಗಲಾಟೆಗಳಾಗುವಂಥದ್ದು, ಮತ್ತು ಸಂವಿಧಾನಕ್ಕೆ ಒಂದು ಅಗೌರವ ಥರ ಅಂತ ರೀತಿಯಲ್ಲಿ ನೀವು ನಡ್ಕೋತೀರಾ? ನಿಮ್ಮನ್ನು ರಾಜೀನಾಮೆ ಕೇಳೋದು ತಪ್ಪ ನಾವು, ನಿಮ್ಮನ್ನು ಹೊರಗಡೆ ಇಡಿ ಅಂತ ಹೇಳೋದು ತಪ್ಪ ನಾವು, ನಿಮಗೆ ಈ ಸರ್ಕಾರ ವಜಾ ಮಾಡಿ ಅವ್ರನ್ನ ಅಂತ ಹೇಳೋದು ತಪ್ಪ ನಾವು, ಯಾವುದು ತಪ್ಪಲ್ಲ. ಅದು ಮೊದಲು ಈಶ್ವರಪ್ಪನವ್ರನ್ನ ಹೊರಗಡೆ ಅಂತ ಇಡೋ ಅಂತ ಕೆಲಸ ಮಾಡಿದ್ರೆ ಇವತ್ತು ಏನಾಗುತ್ತೆ, ಅವ್ರೇನು ಅಗೌರವ ತಂದಿದ್ದಾರೆ ಅದನ್ನು ಸ್ವಲ್ಪ ಗೌರವ ಉಳಿಸ್ಕೊಂಡಾಗುತ್ತೆ. ಇವತ್ತೇನೋ ಜೆ ಪಿ ನಡ್ಡಾ ಅವರು ಚೀಮಾರಿ ಹಾಕ್ಬಿಟ್ರು, ಅದೇನೋ ಇದು ತಗೊಂಡ್ಬಿಟ್ರು ಅವ್ರ ಮೇಲೆ ಹಾಗೆ ಹೀಗೆ ಅಂತ ಈಗ ಶುರು ಮಾಡಿದ್ದಾರೆ. ಜೆ ಪಿ ನಡ್ಡಾ ಅವ್ರು ಏನು ಕಣ್ಮುಚ್ಕೊಂಡು ನಿದ್ದೆ ಮಾಡ್ತಾ ಇದಾರೆ 4-5 ದಿವಸದಿಂದ, ಅವ್ರು ಹೇಳ್ದಾಗ್ಲಿಂದನು ಅವಾಗಲೇ ಮಾತಾಡ್ಬೋದಾಗಿತ್ತಲ್ಲ ಜೆ ಪಿ ನಡ್ಡಾ ಅವರು. ಇದೆಲ್ಲ ಸುಮ್ಮನೆ ಮೊಸಳೆ ಕಣ್ಣೀರು ಅಂತಾರಲ್ಲ, ಈ ಬಿ ಜೆ ಪಿ ಅವ್ರದ್ದು ಚಿಕ್ಕವರಿಂದ ದೊಡ್ಡವರವರೆಗೂ ಮೊಸಳೆ ಕಣ್ಣೀರು ಇವ್ರದ್ದು. ನಾವು ಇವತ್ತೊಂದು ದಿವಸ ಏನು ಹೋರಾಟ ಮಾಡ್ತಾ ಇದ್ದೀವಿ, ಮೇಕೆದಾಟು ಹೋರಾಟ ಮಾಡ್ತಾ ಇದ್ದೀವಿ, ಆ ಒಂದು ಯಶಸ್ಸನ್ನು ಇವರು ಸಹಿಸೋಕ್ಕಾಗದೆ ಇದನ್ನೆಲ್ಲ ಮಾಡಿದ್ರು. ಆದರೂ ಕೂಡ ನಾವು ಯಾವತ್ತೂ ಕೂಡ ನಮ್ಮ ಕಾರ್ಯಕರ್ತರು ಅದ್ರ ಬಗ್ಗೆ ಆ ಉತ್ಸಾಹವನ್ನು ಬಿಟ್ಟಿಲ್ಲ, ಆ ಉತ್ಸಾಹವನ್ನು ಬಿಡೋದೂ ಇಲ್ಲ. ಆ ಒಂದು ಪಾದಯಾತ್ರೆಯನ್ನು 27ನೇ ತಾರೀಕಿನ ದಿವಸ ನಾವು ಭಾಳ ಯಶಸ್ವಿಯಾಗಿ ಮತ್ತೆ ರಾಮನಗರದಿಂದ ಶುರು ಮಾಡ್ತಾ ಇದ್ದೇವೆ. 27ನೇ ತಾರೀಕು ಹೊರಟು ಬಂದು ಬಿಡ್ದಿನಲ್ಲಿ ಅವತ್ತೊಂದು ದಿವಸ ಬಿಡ್ದಿನಲ್ಲಿದ್ದು 29ನೇ ತಾರೀಕಿನ ದಿವಸ ನಾವು ಬೆಂಗಳೂರಿಗೆ ಬರ್ತಾ ಇದ್ದೀವಿ. ಬೆಂಗಳೂರಿಗೆ ನಮ್ಮ ಪಾದಯಾತ್ರೆ ಬರ್ತಾ ಇದೆ. ಅವತ್ತೊಂದು ದಿವಸ ಬೆಂಗಳೂರು ಉತ್ತರ ಜಿಲ್ಲೆಯ ವ್ಯಾಪ್ತಿಗೆ ಬರುವಂತಹ ಕಣ್ಮಿಣ್ಕೆನಲ್ಲಿ, ಹೆಜ್ಜಾರದಿಂದ ಸ್ವಲ್ಪ ಮುಂದಕ್ಕೆ ಕಣ್ಮಿಣ್ಕೆನಲ್ಲಿ ನಾವು ಅವರನ್ನು ನಾರ್ತ್ ಇಂದ ಎಲ್ಲ 10 ವಿಧಾನಸಭಾ ಕ್ಷೇತ್ರ ಬರುತ್ತೆ, 10 ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರುಗಳು ಕೂಡ ನಾವು ಅವರನ್ನ ಬರ್ಮಾಡ್ಕೊಳ್ಳೋ ಅಂಥದ್ದನ್ನ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇವತ್ತು ಫಾರೂಕ್ ಪಾಷಾ ಅವರು ನಮ್ಮ ಮೈನಾರಿಟಿ ಅಧ್ಯಕ್ಷರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಸಹ ನಮ್ಮ ಕಡೆಯಿಂದ ಏನಾಗಬೇಕು, ನಾವು ಎಲ್ಲರನ್ನೂ ಸೇರ್ತೀವಿ ಇದರಲ್ಲಿ, ಸೇರಿ ನಾವು ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಅದು ನಿಮ್ಗೆಲ್ಲರಿಗೂ ನಾನು ಮತ್ತೊಮ್ಮೆ, ಯಾಕೆಂತಂದರೆ ಹೋದ ಒಂದು ಮೇಕೆದಾಟಿದ್ದನ್ನು ಇಡೀ ರಾಷ್ಟ್ರ ಮಟ್ಟದಲ್ಲಿ ತಾವು ಪ್ರಚಾರ ಕೊಟ್ಟರಿ,
ಅದೇ ರೀತಿ ಈಗಲೂ ತಾವು ಪ್ರಸಾರ ಕೊಡಬೇಕು ಅನ್ನೋಂಥದ್ದು. ಯಾಕೆಂತಂದ್ರೆ ಬೆಂಗಳೂರು ಬೆಂಗಳೂರು ನಗರದ ಜನಕ್ಕೆ ವಿಶೇಷವಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಆಗ್ತದೆ. ಇವತ್ತು ಎಲ್ಲ ಭಾಗಗಳಿಂದ ಬಂದು ಬೆಂಗಳೂರಿನಲ್ಲಿ ನೆಲೆಸ್ತಾ ಇದ್ದಾರೆ. ಅವ್ರಿಗೆಲ್ಲ ನಾವು ನೀರು ಕೊಡುವಂಥ ಕೆಲಸ ಮಾಡಬೇಕು. ಆ ಕುಡಿಯೋ ನೀರು ಯಥೇಚ್ಛವಾಗಿ ಸಿಗೋ ಥರ ಆಗಬೇಕು, ಅದಕ್ಕೆ ಅಭಾವ ಆಗಬಾರ್ದು ಅನ್ನೋಂಥದ್ದು ನಮ್ಮ ಕಾರಣ. ಮತ್ತೆ ಬಹಳಷ್ಟು ರೈತರಿಗೂ ಕೂಡ ಇದು ಇದರಿಂದ ಅನುಕೂಲ ಆಗ್ತದೆ ಅನ್ನೋಂಥ ಮಾತನ್ನು ಸಹ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.